हेलो हाय एल्लरिगू नमस्कार नानु मनीता वेलकम बैक टू वनी ओम कुकिंग चैनल इवत्तिन रेसिपी बंदु आलू बोंडा माड्तिद्देने सो बेकागुवा इंग्रेडिएंट्स नोडोण ओंद इंच आगोष्टु शुंठिन कट माडि इट्कोंडिद्दीनि ओंद 2 रिंद 3 हसि मेणसिनकायि ओंद अर्ध टेबल स्पून आगोष्टु जीरिगे 1 टेबल स्पून अच्चकारद पुडि ओंद 2 सण्ण आनियन कट माडि इट्कोंडिद्दीनि चिक्कदागि ओंद अर्ध कप आगोष्टु कोत्तंबरि सोप्पु ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು 3 ಮೀಡಿಯಂ ಸೈಜ್ ಪೊಟ್ಯಾಟೋನ ಬೇಯಿಸಿ ಮತ್ತೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಇಂಗುವ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಮತ್ತೆ ಕರಿಲಿಕ್ಕೆ ಎಣ್ಣೆ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದಿನಿ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕಿ ಅದು ಚಿಟಪಟ ಅನ್ನೋವರೆಗೂ ಬಿಡೋಣ ತದನಂತರ ಅಚ್ಚಿಟ್ಕೊಂಡಂತ ಈರುಳ್ಳಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆನಿಯನ್ಸ್ ಚೆನ್ನಾಗಿ ಬೆಂದ ಮೇಲೆ ಶುಂಠಿ ಹಸಿ ಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತದನಂತರ ನಿಮಗೆ ಬೇಕು ಅಂದ್ರೆ ಖಾರದ ಪುಡಿ ಆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ರುಚಿಗೆ ಬೇಕಾದಷ್ಟು ಉಪ್ಪು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತ ಪೊಟ್ಯಾಟೋ ಹಾಕಿ ಸ್ವಲ್ಪ ಕದಲಸನ ತುಂಬಾ ಮುದ್ದೆ ತರ ಆಗಿಬಿಟ್ಟಿದೆಲ್ಲ ಕದಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಆಲ್ರೆಡಿ ಪೊಟ್ಯಾಟೋ ಬೆಂದಿರೋದ್ರಿಂದ ಸಿದೋಗೋ ಚಾನ್ಸಸ್ ಇರುತ್ತೆ ಸೊ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಂತ ಆಲೂಗಡ್ಡೆ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ರೀತಿಯಾಗಿ ತುಂಬಾ ದಪ್ಪ ಮಾಡಿದ್ರೆ ಬೇಯಲ್ಲ ಸೊ ಹಾಗಾಗಿ ಮೀಡಿಯಂ ಸೈಜ್ ಮಾಡಿ ಉಂಡೆಗಳು ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ತದನಂತರ ಕಡಲೆ ಹಿಟ್ಟು ಉಪ್ಪು ಸೋಡಾ ಪುಡಿ ಮತ್ತೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಿಧಾನಕ್ಕೆ ಪಕೋಡ ಅಥವಾ ಬೋಂಡಾ ಅದಕ್ಕೆ ಕಲಸಬೇಕಾಗುತ್ತೆ ಹಿಟ್ಟಲ್ಲಿ ಗಂಟಿಲ್ಲದೆ ಕಲಸಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಈಗ ಆಲೂಗೆಡ್ಡೆ ಉಂಡೆಗಳನ್ನ ಹಾಕೋಣ ಅದರಲ್ಲಿ ಅದು ಮುಣುಗಿದೆ ಅಂದರೆ ಹಿಟ್ಟು ಕರೆಕ್ಟಾಗಿ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಮುಣುಗದೇ ಇರಬೇಕು ಅದು ಅದರ ಟಿಕ್ಸ್ ಇದಕ್ಕೆ ಸೊ ಈಗಾಗಲೇ ನಾನು ಎಣ್ಣೆ ಇಟ್ಟಿದ್ದೆ ಒಲೆ ಮೇಲೆ ಕಾಯಲಿಕ್ಕೆ ಸೊ ಎಣ್ಣೆ ಕಾದಿದ್ರೆ ಈ ಬೋಂಡೆಗಳನ್ನ ಹಾಕೋಣ ಎಣ್ಣೆ ಕಾದಿದೆ ನೋಡಿ ಈ ರೀತಿಯಾಗಿ ಒಂದೊಂದೇ ಹಾಕೋಣ ಬಣ್ಣ ಬದಲಾಗೋವರೆಗೂ ನಿಧಾನಕ್ಕೆ ತಿರುಗಿಸಿ ಬೇಯಿಸ್ಕೊಳ್ಳೋಣ ಒಂದು 5 ರಿಂದ 6 ನಿಮಿಷ ತಗೊಳ್ಳುತ್ತೆ ಇದು ಬೇಯಲಿಕ್ಕೆ ಸೊ ಎಲ್ಲ ಗೋಲ್ಡನ್ ಕಲರ್ ಬ್ರೌನ್ ಬಂದಮೇಲೆ ಆಗಿದೆ ಅಂತ ಅರ್ಥ ಸೊ ತೆಗೆದಾಕಿದ್ರೆ ಸಾಕಾಗುತ್ತೆ ಅವಾಗ ನೋಡಿ ಈ ರೀತಿ ಆದಮೇಲೆ ಆಗಿದೆ ಸೊ ತೆಗೆಯೋಣ ಇದನ್ನೆಲ್ಲ ಸೊ ಇಷ್ಟೇ ನೋಡಿ ಸಿಂಪಲ್ ಆಲೂ ಬೋಂಡಾ ಈ ವೆದರ್ಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ ಸೊ ಖಂಡಿತ ನೀವು ಟ್ರೈ ಮಾಡಿ ಮರ್ತೋಗ್ಬೇಡಿ ನನಗೆ ತಿಳಿಸೋದು ಹೇಗೆ ಬಂತು ಅಂತ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಒಳ್ಳೊಳ್ಳೆ ಅಡುಗೆಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕೂಡ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ಬಿಸಿ ಬಿಸಿದಂತೂ ಸಖತ್ತು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಟ್ನಿ ಅಥವಾ ಕೆಚಪ್ ಜೊತೆ ತಿನ್ಬೋದು ನನಗೆ ಕೆಚಪ್ ಜೊತೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಕೆಚಪ್ ಜೊತೆ ತಿಂತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್